हेलो स्टूडेंट्स इवत्तु नावु ओंदु होस टापिक एनदु अंद्रे कॉर्पोरेट फाइनेंशियल रिपोर्टिंग अथवा डेवलपमेंट्स इन फाइनेंशियल रिपोर्टिंग इदु टापिक एमकॉम स्टूडेंट्स के थर्ड सेमिस्टर एमकॉम स्टूडेंट्स के मत्ते सीए सीएस अवरिगे ई टापिक इदे ईगा फाइनेंशियल रिपोर्टिंग अथवा कॉर्पोरेट फाइनेंशियल रिपोर्टिंग सी प्रति कंपनी कूड़ा ಹೌದಾ ಪ್ರತಿ ಕಂಪನಿ ಕೂಡ ಪ್ರತಿ ವರ್ಷ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ ಯಾವ್ಯಾವ ಫೈನಾನ್ಷಿಯಲ್ ರಿಪೋರ್ಟ್ಸ್ ನ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ತಾರೆ ಬ್ಯಾಲೆನ್ಸ್ ಶೀಟ್ ಮಾಡ್ತಾರೆ ಹಾಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತಾರೆ ಹೌದಾ ಆಡಿಟರ್ಸ್ ರಿಪೋರ್ಟ್ ಕೊಡ್ತಾರೆ ಸೊ ಇವೆಲ್ಲ ಏನ್ ಮಾಡ್ತಾರೆ ಅಂದ್ರೆ ರಿಪೋರ್ಟ್ಸ್ ಮಾಡ್ತಾರೆ ಈ ರಿಪೋರ್ಟ್ಸ್ ಎಲ್ಲ ಮಾಡಿರೋ ರಿಪೋರ್ಟ್ಸ್ ಯಾರು ಕೊಡ್ತಾರೆ ಅಂದ್ರೆ ಇಂಟ್ರೆಸ್ಟೆಡ್ ಪಾರ್ಟೀಸ್ ಯಾರ್ಯಾರ ಇಂಟ್ರೆಸ್ಟೆಡ್ ಪಾರ್ಟೀಸ್ ಹೌದಾ ಇಂಟ್ರೆಸ್ಟೆಡ್ ಪಾರ್ಟೀಸ್ ಒಂದು ಕಂಪನಿಗೆ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಆಗಿರ್ಬೋದು ಹೌದಾ ಒಂದು ಶೇರ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ನಮಗೆ ಸಾಲ ಕೊಟ್ಟಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಸಾಲ ಪಡಿತಕ್ಕಂಥವ್ರಿಗಾಗಿರ್ಬೋದು ಬ್ಯಾಂಕ್ಗಳಿಗಾಗಿರ್ಬೋದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಇವರೆಲ್ಲ ನಮ್ಮನ್ನ ನಾವು ಏನಂತ ಹೇಳ್ತೀವಿ ರಿಲೇಟೆಡ್ ಪಾರ್ಟೀಸ್ ಅಥವಾ ಇಂಟ್ರೆಸ್ಟೆಡ್ ಪಾರ್ಟೀಸ್ ಅಂತ ಹೇಳ್ತೀವಿ ಈಗ ಒಂದು ಕಂಪನಿ ಅವ್ರ ಬಿಸ್ನೆಸ್ ನ ಒಂದು ವರ್ಷ ನಡೆಸಿದ ಮೇಲೆ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ರಿಪೋರ್ಟ್ ಅನ್ನ ಎಲ್ರಿಗೂ ಸಬ್ಮಿಟ್ ಮಾಡ್ತಾರೆ ಸಬ್ಮಿಟ್ ಮಾಡಿದಾಗ ಆ ಫೈನಾನ್ಷಿಯಲ್ ರಿಪೋರ್ಟ್ಸ್ ಇಂದ ಏನ್ ಅರ್ಥ ಆಗುತ್ತಪ್ಪ ನಮ್ಗೆ ಅಂದ್ರೆ ಆ ಕಂಪನಿ ಎಷ್ಟು ಅಮೌಂಟ್ ವ್ಯಾಲ್ಯೂನ ಆಡ್ ಮಾಡಿದೆ ಎಷ್ಟು ವ್ಯಾಲ್ಯೂನ ಆಡ್ ಮಾಡಿದೆ ಅಂದ್ರೆ ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ ಅರ್ನ್ ಮಾಡಿರ್ತಕ್ಕಂಥ ಪ್ರಾಫಿಟ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ಬೇಕು ಈಗ ಅರ್ನ್ ಮಾಡಿದ್ದೀನಿ ಅರ್ನ್ ಮಾಡಿರೋದನ್ನ ಯಾವ ತರ ಸ್ಪೆಂಡ್ ಮಾಡಿದ್ದೀನಿ ಯಾವ ತರ ನಾನು ಏನ್ ಮಾಡಿದ್ದೀನಿ ಖರ್ಚು ಮಾಡಿದ್ದೀನಿ ಅಲೋಕೇಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕಾಗುತ್ತೆ ಈಗ ನನಗೆ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ದೀಪಕ್ಗೆ ಅಂತ ಇಟ್ಕೋಣ ದೀಪಕ್ ಒಬ್ಬ ಇಂಜಿನಿಯರ್ ಅಂತ ಇಟ್ಕೋಣ ಗಣೇಶ್ ಒಬ್ಬ ಡಾಕ್ಟರ್ ಅಂತ ಇಟ್ಕೋಣ ಶ್ರೀನಾಥ್ ಸರ್ ಅಂತಾನೆ ಇಟ್ಕೋಣ ಶ್ರೀನಾಥ್ ಸರ್ ಒಬ್ಬ ಇಲ್ಲಿಟ್ರೇಟ್ ಅಂತ ಅನ್ಕೋಣ ನನ್ಗೆ ಯಾವ್ದ್ರ ಬಗ್ಗೆ ಅಷ್ಟೊಂದು ಬಿಸ್ನೆಸ್ ಬಗ್ಗೆ ಜ್ಞಾನ ಇಲ್ಲ ಇನ್ಕಮ್ ಸ್ಟೇಟ್ಮೆಂಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬ್ಯಾಲೆನ್ಸ್ ಶೀಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಆದ್ರೆ ನಮ್ಮ ಹತ್ರ ದುಡ್ಡು ಇತ್ತು ನಾವೇನ್ ಮಾಡಿದೀವಿ ಆ ದುಡ್ಡೆಲ್ಲ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಡಿವೆಂಚರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಓಕೆನಾ ಈಗ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರೆ ನಾವು ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಗೆ ಎಷ್ಟೋ ಒಂದಷ್ಟು ಇಂಟ್ರೆಸ್ಟ್ ಅನ್ನ ಪ್ರಾಫಿಟ್ ಶೇರ್ ಅನ್ನ ನಮಗೆ ಕೊಡ್ತಾನೆ ಆದ್ರೆ ಅಷ್ಟೇ ಪ್ರಾಫಿಟ್ ಅಮೌಂಟ್ ಅಲ್ಲಿ ನಾವು ಹ್ಯಾಪಿ ಆಗಿರಕ್ಕಾಗುತ್ತಾ ಸ್ಯಾಟಿಸ್ಫೈ ಆಗಕ್ಕಾಗುತ್ತಾ ಆಗೋದಿಲ್ಲ ಮತ್ತೆ ನಮ್ಗೆಲ್ಲ ಒಂದಷ್ಟು ಡೌಟ್ಸ್ ಬರ್ತಾ ಇರ್ತದೆ ಏನದು ಡೌಟ್ಸ್ ಅಂದ್ರೆ ಅವ್ರು ಕೊಟ್ಟಿರೋ ಇನ್ಕಮ್ ಸ್ಟೇಟ್ಮೆಂಟ್ ಫೈನಾನ್ಷಿಯಲ್ ರಿಪೋರ್ಟ್ಸ್ ನ ಸ್ಟೇಟ್ಮೆಂಟ್ಸ್ ಅನ್ನ ನೋಡಿದ್ರೆ ನಮ್ಗೇನು ಅರ್ಥ ಆಗೋದಿಲ್ಲ ಹೌದಾ ಆಗ ಡೈರೆಕ್ಟರ್ಸ್ಗೆ ನಾವು ಒಂದಷ್ಟು ಕ್ವಶನ್ಸ್ ನ ಕೇಳ್ತೀವಿ ಏನ್ ಕೇಳ್ತೀವಿ ಕ್ವಶನ್ಸ್ ಅಂದ್ರೆ ಸ್ವಾಮಿ ನಾವು ಇಷ್ಟು ದುಡ್ಡನ್ನ ನಾವು ನಿಮ್ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಹೌದಾ ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ ಎಷ್ಟು ವ್ಯಾಲ್ಯೂ ಆಡ್ ಮಾಡಿದೆ ನಿಮ್ ಕಂಪನಿನಲ್ಲಿ ಆ ವ್ಯಾಲ್ಯೂ ಆಡ್ ಮಾಡಿರೋದಕ್ಕೆ ಎಷ್ಟು ಪ್ರಾಫಿಟ್ ಬಂದಿದೆ ಆ ಪ್ರಾಫಿಟ್ ಅನ್ನ ಯಾವ ರೀತಿ ನೀವು ಏನ್ ಮಾಡಿದ್ದೀರಾ ಸ್ಪೆಂಡ್ ಮಾಡಿದ್ದೀರಾ ಅಲೋಕೇಶನ್ ಮಾಡಿದ್ದೀರಾ ಅದನ್ನ ನಮಗೆ ಹೇಳಿ ಅಂತ ಹೇಳುತ್ತೆ ಎರಡನೇ ಪಾಯಿಂಟ್ ಏನ್ ಕೇಳುತ್ತೆ ಅಂದ್ರೆ ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ ಪಬ್ಲಿಕ್ ಇಂದ ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ ಆ ಇಸ್ಕೊಂಡಿರೋ ದುಡ್ಡಿಗೆ ಪಡೆದಿರ್ತಕ್ಕಂಥ ದುಡ್ಡಿಗೆ ವಾಟ್ ಎವರ್ ದ ಮನಿ ವಿ ಹ್ಯಾವ್ ಬಾರೋಡ್ ಫ್ರಮ್ ದ ಪಬ್ಲಿಕ್ ಇನ್ ದ ಫಾರ್ಮ್ ಆಫ್ ಶೇರ್ ಕ್ಯಾಪಿಟಲ್ ಡಿಬೆಂಚರ್ಸ್ ವಾಟ್ ಎವರ್ ಇಟ್ ಈಸ್ ಅವರು ಕೊಡಬೇಕಾಗಿರ್ತಕ್ಕಂಥ ಡಿವಿಡೆಂಡ್ಸ್ ಏನಿದೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಏನ್ ಹೇಳ್ತೀವಿ ಆ ಕಾಸ್ಟ್ ಆಫ್ ಕ್ಯಾಪಿಟಲ್ ಗಿಂತಲೂ ನಿಮ್ಮ ಪ್ರಾಫಿಟ್ ಜಾಸ್ತಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತೀವಿ ಹೌದಾ ಇಲ್ವೋ ಈಗ ನಾನು 100 crore rupees ಅಷ್ಟು ಪಬ್ಲಿಕ್ ಇಂದ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ 100 crore ಗೆ 10% ಓಕೆನಾ ನಾನು ಪ್ರಾಫಿಟ್ ಕೊಡ್ತೀನಿ ನಿಮ್ಗೆಲ್ಲ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ 100 crore ಅಲ್ಲಿ 10% ಎಷ್ಟಾಗುತ್ತೆ 10 crore ಅಂತ ಹೇಳಿದ್ದೀನಿ ಹಾಗಾದ್ರೆ ನನಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಖರ್ಚು ಎಷ್ಟಿದೆ ನನಗೆ 10 crore rupees ಇದೆ ಹಾಗಾದ್ರೆ ನಿಮ್ಮ ಕಂಪನಿ
ಟೆನ್ ಕ್ರೋರ್ಸ್ ಗಿಂತಲೂ ಜಾಸ್ತಿ ಪ್ರಾಫಿಟ್ ಅರ್ನ್ ಮಾಡಿದ್ಯಾ ಇಲ್ವಾ ಅಂತ ನಾನು ಎರಡನೇ ಕ್ವಶನ್ ಅನ್ನು ಕೇಳ್ತೀನಿ. ಇನ್ನ ಮೂರನೇ ಕ್ವಶನ್ ಏನ್ ಕೇಳ್ತೀನಿ ಅಂದ್ರೆ, ನಮ್ಮ ಕಂಪನಿಯಲ್ಲಿ ಇರತಕ್ಕಂತ ಶೇರ್ಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಬುಕ್ ವ್ಯಾಲ್ಯೂ ಆಫ್ ಶೇರ್ಸ್ ಗಿಂತಲೂ ಜಾಸ್ತಿ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ಈಗ ಬುಕ್ ವ್ಯಾಲ್ಯೂ ಅಂದ್ರೆ ಏನು? ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಒಂದು ಶೇರ್ 100 ರುಪೀಸ್ ಇಶ್ಯೂ ಮಾಡಿದ್ದೆ, ನಾನು ಪರ್ಚೇಸ್ ಮಾಡಿದ್ದೆ, ಓಕೆನಾ? ಸೇ ಫಾರ್ ಎಕ್ಸಾಂಪಲ್, ನಾನೇ ಪರ್ಚೇಸ್ ಮಾಡಿದ್ದೆ, ದೀಪಕ್ ಪರ್ಚೇಸ್ ಮಾಡಿದ್ದ 100 ರೂಪಾಯಿ ಕೊಟ್ಟು, ಮಾರ್ಕೆಟ್ ಬೆಲೆ ಎಷ್ಟಿದೆ ಇವತ್ತಿಂದು? 100 ರೂಪಾಯಿ ಶೇರು 100 ರೂಪಾಯಿಗಿಂತಲೂ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಅದನ್ನು ಕೂಡ ಕ್ವಶನ್ ಅನ್ನ ನಾವು ಡೈರೆಕ್ಟರ್ಗೆ ಏನ್ ಕೇಳ್ತೀವಿ, ನಾವು ಕೇಳ್ತೀವಿ. ಯಾಕೆಂದ್ರೆ ನಮ್ಗೇನು ಗೊತ್ತಿಲ್ಲ, ನಮ್ಗೇನ್ ಬೇಕು, ನಮ್ಗೆ ಅರ್ಥ ಆಗೋ ತರ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಅವನು ಇನ್ಕಮ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಷ್ಟಿಸ್ ದಪ್ಪ ಬುಕ್ಸ್ ನ ರಿಪೋರ್ಟ್ಸ್ ನ ಕೊಟ್ರೆ ಆ ರಿಪೋರ್ಟ್ಸ್ ಎಲ್ಲ ಕೂತ್ಕೊಂಡು ಓದಕ್ ಆಗುತ್ತಾ, ಅರ್ಥ ಮಾಡ್ಕೊಳಕ್ ಆಗುತ್ತಾ? ಖಂಡಿತ ಆಗೋದಿಲ್ಲ. ನಾವು ಕೇಳ್ತಾ ಇರೋದು ನಮಗ ಅರ್ಥ ಆಗೋ ತರ ನೀವು ಹೇಳಿ ಅಂತ ಹೇಳ್ತಾ ಇದ್ದೀವಿ. ಇದು ಮೂರನೇ ಕ್ವಶನ್ ಕೇಳಿದೆ. ಇನ್ನ ನಾಲ್ಕನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂದ್ರೆ ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾವ ಬಿಸ್ನೆಸ್ ನ, ಯಾವ ಇಂಡಸ್ಟ್ರಿ ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ, ನಿಮ್ಮ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಗಿಂತಲೂ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಅಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್, ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತಾ ಇದೀವಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಅನ್ಕೋಣ ನಮ್ದು. ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ 15% ನಾರ್ಮಲ್ ಆಗಿ ಯಾರೇ ಬಿಸ್ನೆಸ್ ಮಾಡೋದು ಪ್ರಾಫಿಟ್ ಬರುತ್ತೆ. ನಿಮ್ಮ ಕಂಪನಿ ಎಷ್ಟು ಪ್ರಾಫಿಟ್ ಕೊಡ್ತಾ ಇದೆ, ಎಷ್ಟು ರೇಟ್ ಆಫ್ ಪ್ರಾಫಿಟ್ ಕೊಡ್ತಾ ಇದೆ, ಅದನ್ನ ನಾವು ಕ್ವಶನ್ ಅನ್ನ ಕೇಳ್ತೀವಿ. ಈ ತರ ಅನೇಕ ರೀತಿಯಾಗಿರ್ತಕ್ಕಂತ ಕ್ವಶನ್ಸ್ ನ ನಾವ್ ಏನ್ ಮಾಡ್ತೀವಿ, ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಗ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಏನ್ ಮಾಡುತ್ತೆ ಅಂದ್ರೆ, ಓಕೆ ಸರ್, ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನಾವು ಒಂದಷ್ಟು ರಿಪೋರ್ಟ್ಸ್ ಅನ್ನ ಕೊಡ್ತೀವಿ, ಆ ರಿಪೋರ್ಟ್ಸ್ ಅನ್ನ ನೀವು ನಿಮ್ಗೆ ಅರ್ಥ ಆಗೋ ತರ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನೇ ನಾವು ಕಾರ್ಪೊರೇಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾರ್ಪೊರೇಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್. ಈ ಕಾರ್ಪೊರೇಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ನಲ್ಲಿ ಇದೇನೇ ಇಲ್ಲ, ಈ ರಿಪೋರ್ಟ್ಸ್ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಇನ್ಕಮ್ ಸ್ಟೇಟ್ಮೆಂಟ್ ಏನಿದೆ ಅದು ಓದಿರ್ತಕ್ಕಂಥವ್ರಿಗೆ, ಅಕೌಂಟಿಂಗ್ ನಾಲೆಡ್ಜ್ ಇರ್ತಕ್ಕಂಥವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ವಾಟ್ ಅಬೌಟ್ ದ ಅಕೌಂಟಿಂಗ್ ನಾಲೆಡ್ಜ್ ಇಲ್ಲದೆ ಇರೋರಿಗೆ ಹೆಂಗೆ? ಅಕೌಂಟಿಂಗ್ ನಾಲೆಡ್ಜ್ ಇಲ್ಲದೆ ಇರೋರಿಗೆ ಯಾವ ರೀತಿ ಅರ್ಥ ಮಾಡ್ಕೊಡ್ತಾರೆ? ಆ ಅಕೌಂಟಿಂಗ್ ನಾಲೆಡ್ಜ್ ಇಲ್ಲದೆ ಇರೋರಿಗೆ ಏನ್ ಗೊತ್ತಾಗ್ಬೇಕು, ಎಷ್ಟು ಲಾಭ ಬಂದಿದೆ, ಬಂದಿರೋ ಲಾಭನ ಯಾರ್ಯಾರಿಗೆ ಎಲ್ಲೆಲ್ಲಿ ಖರ್ಚು ಮಾಡಿದೀವಿ ಅದು ಬೇಕು ನಮಗೆ, ಹೌದಾ? ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ 4 ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅದರಲ್ಲಿ ಮೊದಲನೇದನ್ನ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಇದನ್ನ ವಿಎಎಸ್ ಅಂತ ಕರಿತೀವಿ. ಎರಡನೇದನ್ನ ಎಕನಾಮಿಕ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೀವಿ. ಎಕನಾಮಿಕ್ ವ್ಯಾಲ್ಯೂ ಆಡೆಡ್ ಇದನ್ನ ಇವಿಎ ಅಂತ ಹೇಳ್ತೀವಿ, ಓಕೆನಾ? ಮೂರನೇದನ್ನ MVA ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೀವಿ. ಮಾರ್ಕೆಟ್ ವ್ಯಾಲ್ಯೂ ಆಡೆಡ್ ಇದನ್ನ ಏನಂತ ಹೇಳ್ತೀವಿ? MVA ಅಂತ ಕರಿತೀವಿ. ಲಾಸ್ಟ್ ಬನ್ನು ನಾಲ್ಕನೇದು ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೀವಿ. ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಆಡೆಡ್ SHVA ಅಂತ ಹೇಳ್ತೀವಿ. ಸೊ ಈಗ ಈ ತರ 4 ರಿಪೋರ್ಟ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟರ್ ಏನ್ ಮಾಡ್ತಾನೆ, ಪ್ರಿಪೇರ್ ಮಾಡ್ತಾನೆ. ಈ ಪ್ರಿಪೇರ್ ಮಾಡೋ ಸ್ಟೇಟ್ಮೆಂಟ್ಸ್ ಇಂದ ಯಾರು ಇಲ್ಲಿಟ್ರೇಟ್ಸ್ ಇದ್ದಾರೆ, ಅನಕ್ಷರಸ್ಥರಿದ್ದಾರೆ ಅಥವಾ ಅಕೌಂಟಿಂಗ್ ನಾಲೆಡ್ಜ್ ಇಲ್ಲ, ಅವ್ರಿಗೆಲ್ಲ ಕೂಡ ಈ ರಿಪೋರ್ಟಿಂಗು ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈ ಚಾಪ್ಟರ್ ಓದೋ ಉದ್ದೇಶನೇ ಅದು. ಈ ಸ್ಟೇಟ್ಮೆಂಟ್ಸ್ ಎಲ್ಲ ಕೂಡ ಇಟ್ ಮೇಕ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ ಅಬೌಟ್ ದ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿ. ಎಷ್ಟು ಕಂಪನಿ ವ್ಯಾಲ್ಯೂನ ಆಡ್ ಮಾಡಿತ್ತು, ಎಷ್ಟು ಎಕನಾಮಿಕ್ ವ್ಯಾಲ್ಯೂನ ಆಡ್ ಮಾಡಿತ್ತು, ಎಷ್ಟು ಮಾರ್ಕೆಟ್ ವ್ಯಾಲ್ಯೂನ ಆಡ್ ಮಾಡಿತ್ತು, ಎಷ್ಟು ಶೇರ್ ಹೋಲ್ಡರ್ಸ್ ಗೆ ವ್ಯಾಲ್ಯೂನ ಆಡ್ ಮಾಡಿತ್ತು ಅಂತ ಹೇಳಿ, ಓಕೆನಾ? ಈಗ ನಾವು ಒಂದೊಂದನ್ನೇ ಅರ್ಥ ಮಾಡ್ಕೊಂಡು ಬರೋಣ. ಮೊದಲನೇದು ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್. ಏನಿದು
ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್. ಈ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಅಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ನಮ್ಗೆ ಪ್ರಾಬ್ಲಮ್ ನಲ್ಲಿ ಅಥವಾ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ, ಏನದು ಇನ್ಕಮ್ ಸ್ಟೇಟ್ಮೆಂಟ್ ನ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ಬೇಕು, ಆ ಇನ್ಕಮ್ ಸ್ಟೇಟ್ಮೆಂಟ್ ಅರ್ಥ ಆಗ್ತಾ ಇಲ್ಲ ನಿಮ್ಗೆಲ್ಲ. ಹೌದಾ? ನಾನೇನ್ ಮಾಡ್ಬೇಕು ಅಂದ್ರೆ ಅರ್ಥ ಆಗೋ ರೀತಿಯಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಕೊಡ್ತೀನಿ. ಅದರಿಂದ ನನ್ಗೆ ಅರ್ಥ ಆಗುತ್ತೆ, ಎಸ್ ಇಷ್ಟು ವ್ಯಾಲ್ಯೂ ಬಂದಿದೆ, ಇಷ್ಟು ವ್ಯಾಲ್ಯೂ ಹೋಗಿದೆ, ಇಷ್ಟು ವ್ಯಾಲ್ಯೂ ಆಡ್ ಆಗಿದೆ, ಇಷ್ಟು ವ್ಯಾಲ್ಯೂ ಏನಾಗಿದೆ ಅಲೋಕೇಶನ್ ಮಾಡಿದೀವಿ, ಅಥವಾ ಇಷ್ಟು ವ್ಯಾಲ್ಯೂ ಅಮೌಂಟ್ ಜನರೇಟ್ ಆಗಿದೆ, ಇಷ್ಟು ವ್ಯಾಲ್ಯೂ ಅಮೌಂಟ್ ಅನ್ನ ಅಪ್ಲೈ ಮಾಡಿದೀನಿ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ವ್ಯಾಲ್ಯೂ ಜನರೇಟೆಡ್, ವ್ಯಾಲ್ಯೂ ಏನೋ ವ್ಯಾಲ್ಯೂ ಅಪ್ಲೈಡ್ ಅಂತ ಹೇಳ್ತೀವಿ. ಈಗ ನಾವು ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಮ್ಗೆ ವಿ ಐ ಎಸ್, ಇದು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಒಂದಿದೆ, ಇನ್ನೊಂದು ನೆಟ್ ವ್ಯಾಲ್ಯೂ ಆಡೆಡ್ ಅಂತ ಎರಡು ಟೈಪ್ ಬರುತ್ತೆ. ನಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಯೂಶುವಲ್ ಆಗಿ ಯಾವ್ದು ಕೇಳ್ತಾನೆ ಅಂದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಕೇಳ್ತಾನೆ. ಏನ್ ಕೇಳ್ತಾನೆ? ಗ್ರಾಸ್ ವ್ಯಾಲ್ಯೂ ಆಡೆಡ್ ಕೇಳ್ತಾನೆ. ಹಾಗಾದ್ರೆ ಈ ಗ್ರಾಸ್ ವ್ಯಾಲ್ಯೂ ಆಡೆಡ್ ನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಈಗ ಕಂಪ್ಯೂಟೇಷನ್ ಆಫ್ ಒಂದ್ ಪ್ರೊಫಾರ್ಮಾ ಕೊಡ್ತೀನಿ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ವ್ಯಾಲ್ಯೂ ಆಡೆಡ್. ಸರ್, ಇದನ್ನ ಹೆಂಗ್ ಪ್ರಿಪೇರ್ ಮಾಡ್ತೀವಿ ಸರ್ ಅಂತ ಹೇಳಿದ್ರೆ, ಇದನ್ನ ಪ್ರಿಪೇರ್ ಮಾಡೋದು ಇನ್ಕಮ್ ಸ್ಟೇಟ್ಮೆಂಟ್ ಇದ್ರೆ ಮಾತ್ರನೇ ನಾವು ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ. ಇನ್ಕಮ್ ಸ್ಟೇಟ್ಮೆಂಟ್ ಇಲ್ಲ ಅಂದ್ರೆ ಆಗೋದಿಲ್ಲ. ಸೊ ಮೇನ್ ಸೋರ್ಸ್ ಏನಪ್ಪ ಇದಕ್ಕೆ ಅಂದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಈಗ ಈ ಕಂಪ್ಯೂಟೇಷನ್ ಆಫ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ನ ನಾನೇನ್ ಮಾಡ್ತೀನಿ ಅಂದ್ರೆ ಎರಡು ಪೋರ್ಷನ್ ಆಗಿ ಡಿವೈಡ್ ಮಾಡ್ಬಿಡ್ತೀನಿ. ಓಕೆನಾ? ಒಂದು ವ್ಯಾಲ್ಯೂ ಜನರೇಟೆಡ್, ಇನ್ನೊಂದು ವ್ಯಾಲ್ಯೂ ಅಪ್ಲೈಡ್ ಅಂತ ಕರೀತೀವಿ. ವ್ಯಾಲ್ಯೂ ಜನರೇಟೆಡ್, ವ್ಯಾಲ್ಯೂ ಅಪ್ಲೈಡ್ ಅಂತ ಹೇಳ್ತೀವಿ. ಈಗ ವ್ಯಾಲ್ಯೂ ಜನರೇಟ್ ಹೆಂಗಾಗುತ್ತೆ ಬಿಸ್ನೆಸ್ ನಲ್ಲಿ ಅಂದ್ರೆ, ಫಸ್ಟ್ ಸೇಲ್ಸ್ ಮಾಡಿದ್ರೆ ಎಷ್ಟು ದುಡ್ಡು ಬಂದಿದೆ ಸೇಲ್ಸ್ ಅಲ್ಲಿ, ಎಷ್ಟು ಸೇಲ್ಸ್ ದುಡ್ಡು ಬಂದಿದೆ, ಅದಕ್ಕೆ ನಾವು ಏನಾದ್ರೂ ಸ್ಟಾಕ್ ಡಿಕ್ರೀಸ್ ಆಗಿದ್ರೆ ಏನಂತ ಹೇಳ್ತೀವಿ, ಸ್ಟಾಕ್ ಏನಾದ್ರೂ ಡಿಕ್ರೀಸ್ ಇನ್ ಸ್ಟಾಕ್ ಆಗಿದ್ರೆ ಅದನ್ನ ಮೈನಸ್ ಮಾಡ್ತೀವಿ. ಅದೇ ಇನ್ಕ್ರೀಸ್ ಇನ್ ಸ್ಟಾಕ್ ಅಂತ ಕೊಟ್ಟಿದ್ರೆ ಅದನ್ನ ಏನ್ ಮಾಡ್ತೀವಿ, ಆಡ್ ಮಾಡ್ಕೊಳ್ತೀವಿ. ಇದಕ್ಕೆ ಆನ್ಸರ್ ಬಂತು. ಓಕೆನಾ? ಇದಾದ್ಮೇಲಿಂದ ಇದಕ್ಕೆ ನಾವು ಒಂದು ಪಾಯಿಂಟ್ ನ ಮೈನಸ್ ಮಾಡ್ತೀವಿ, ಅದನ್ನೇ ಕಾಸ್ಟ್ ಆಫ್ ಬಾಟ್ ಔಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಸ್ತುಗಳನ್ನ ತಯಾರು ಮಾಡಬೇಕಾದ್ರೆ ಅಥವಾ ಒಂದು ಸೇವೆಯನ್ನ ನಾವು ಬೇರೆಯವ್ರಿಗೆ ಕೊಡಬೇಕಾದ್ರೆ ನಮ್ಗೆ ಎಷ್ಟು ಖರ್ಚಾಗಿದೆ ಅಂತ ನೋಡ್ತೀವಿ. ಓಕೆನಾ? ಅದು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಮೊದಲನೆಯದು ಮೆಟೀರಿಯಲ್ ಕನ್ಸ್ಯೂಮ್ಡ್ ಆಗಿರ್ಬೋದು. ಏನಾಗಿರ್ಬೋದು? ಮೆಟೀರಿಯಲ್ಸ್ ಕನ್ಸ್ಯೂಮ್ ಆಗಿರ್ಬೋದು. ಹಾಗೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಹಾಗೆ ಆಡಿಟ್ ಫೀಸ್ ಏನಾದರೂ ಇದ್ರೆ, ಹಾಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಏನಾದರೂ ಇದ್ರೆ, ಇಂಟ್ರೆಸ್ಟ್ ಆನ್ ಶಾರ್ಟ್ ಟರ್ಮ್ ಲೋನ್, ಇಂಟ್ರೆಸ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬೇಕಾದ್ರೂ ಕರೀಬಹುದು. ಇಂಟ್ರೆಸ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಶಾರ್ಟ್ ಟರ್ಮ್ ಆಗಿರುತ್ತೆ. ಅಥವಾ ಬೇರೆ ಇನ್ಯಾವುದಾದ್ರೂ, ಸೇ ಫಾರ್ ಎಕ್ಸಾಂಪಲ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಗಿರ್ಬೋದು, ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, ಈ ತರ ಕೆಲವು ಎಕ್ಸ್ಪೆನ್ಸಸ್ ಡೈರೆಕ್ಟ್ ಆಗಿ ಒಂದು ವಸ್ತುಗಳನ್ನ ತಯಾರು ಮಾಡಿ ಮಾರಬೇಕಾದ್ರೆ ಏನೇನ್ ಖರ್ಚಾಗುತ್ತೆ ಅದನ್ನೆಲ್ಲ ಕಾಸ್ಟ್ ಬಾಟ್ ಔಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಕರಿತೀವಿ. ಈ ಎಲ್ಲ ಎಕ್ಸ್ಪೆನ್ಸಸ್ ನ ನಾವು ಟೋಟಲ್ ಮಾಡಿ ಈ ಇನ್ಕಮ್ ಅಲ್ಲಿ, ಈ ಸೇಲ್ಸ್ ಅಮೌಂಟ್ ಅಲ್ಲಿ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದ್ರೆ
ಬರ್ತಕ್ಕಂತ ಅಮೌಂಟ್ ಏನಿದೆ ಅದನ್ನ ವ್ಯಾಲ್ಯೂ ಫ್ರಮ್ ಆಪರೇಷನ್ ಅಂತ ಕರೀತೀವಿ ಏನಂತ ಹೇಳ್ತೀವಿ ವ್ಯಾಲ್ಯೂ ಫ್ರಮ್ ಆಪರೇಷನ್ ಇದಕ್ಕೆ ವಿ ವಿಲ್ ಆಡ್ ಇಫ್ ಎನಿ ಅದರ್ ಇನ್ಕಮ್ ಇಸ್ ದೇರ್ ಏನದು ಅದರ್ ಇನ್ಕಮ್ ಅಂದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು ರೆಂಟ್ ರಿಸೀವ್ಡ್ ಆಗಿರ್ಬೋದು ಈ ತರದ ಏನಾದ್ರೂ ಅದರ್ ಇನ್ಕಮ್ಸ್ ಇದ್ರೆ ಆ ಅದರ್ ಇನ್ಕಮ್ಸ್ ನ ಇಲ್ಲಿ ಆಡ್ ಮಾಡ್ತೀವಿ ಹಾಗೆ ಇದಕ್ಕೆ ಪ್ಲಸ್ ಆರ್ ಮೈನಸ್ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್ ಏನಾದ್ರೂ ಇದೆಯಾ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್ ಅಂದ್ರೆ ಏನು ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ಗೆ ಒಂದು ಯಾವುದೋ ಒಂದು ಏನು ನಾನ್ ರೆಕರಿಂಗ್ ನೇಚರ್ದು ಒಂದು ಪ್ರಾಫಿಟ್ ಬಂದಿದೆ ಒಂದು ಗೇನ್ ಆಗಿದೆ ಯಾವುದೋ ಒಂದು ಅಸೆಟ್ ಮಾರಿದೀವಿ ಅದರಿಂದ ಪ್ರಾಫಿಟ್ ಬಂದಿದೆ ಅದನ್ನ ಆಡ್ ಮಾಡ್ತೀವಿ ಅದೇ ತರ ಸ್ಟಾಕ್ ಗೋಡೌನ್ ಅಲ್ಲಿ ಇಟ್ಟಿದ್ವಿ ಇದಕ್ಕಿದ್ದಂಗೆ ಫೈರ್ ಆಕ್ಸಿಡೆಂಟ್ ಆಗಿ ಸುಟ್ಟು ಹೋಗಿದೆ ಎಕ್ಸ್ಟ್ರಾಆರ್ಡಿನರಿ ಲಾಸ್ ಆಗಿದೆ ಸ್ಟಾಕ್ ಗೋಡೌನ್ ಅಲ್ಲಿ ಇಟ್ಟಿದ್ವಿ ಯಾರೋ ಒಬ್ಬ ಎಂಪ್ಲಾಯಿ ಕಳ್ತನ ಮಾಡ್ಕೊಂಡು ಥೆಫ್ಟ್ ಆಗಿದೆ ಲಾಸ್ ಬೈ ಥೆಫ್ಟ್ ಆಗಿದೆ ಈ ತರದನ್ನ ನಾವೇನಂತ ಹೇಳ್ತೀವಿ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್ ಅಂತ ಕರಿತೀವಿ ಅದು ಇನ್ಕಮ್ ಆಗಿದ್ರೆ ಆಡ್ ಮಾಡ್ತೀವಿ ಲಾಸ್ ಆಗಿದ್ರೆ ಮೈನಸ್ ಮಾಡ್ತೀವಿ ಈಗ ಬರ್ತಕ್ಕಂತ ವ್ಯಾಲ್ಯೂನ ನಾನೇನಂತ ಹೇಳ್ತೀನಿ ವ್ಯಾಲ್ಯೂ ಜನರೇಟೆಡ್ ಅಂತ ಕರಿತೀನಿ ಅಥವಾ ಆಡೆಡ್ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ವ್ಯಾಲ್ಯೂ ಜನರೇಟೆಡ್ ಆರ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೀನಿ ಈಗ ಇಷ್ಟು ವ್ಯಾಲ್ಯೂನ ನಾವು ಆಡ್ ಮಾಡೋದು ಕರೆಕ್ಟ್ ಆಗಿ ಇಷ್ಟು ಬಂದಿದೆ ಅಂತ ಗೊತ್ತಾಯ್ತು ಈಗ ಇವರಿಗೆ ಶೇರ್ ಹೋಲ್ಡರ್ಸ್ ಗೆ ಹೇಳಬೇಕು ಏನಂತ ನೋಡಪ್ಪ ಇಷ್ಟು ಇನ್ಕಮ್ ಬಂದಿದೆ ಇಷ್ಟು ವ್ಯಾಲ್ಯೂ ಆಡ್ ಆಗಿದೆ ಸರಿ ಗೊತ್ತಾಯ್ತು ಸರ್ ಈಗ ಬಂದಿರತಕ್ಕಂತ ವ್ಯಾಲ್ಯೂ ಆಡೆಡ್ ಅಮೌಂಟ್ ಅಲ್ಲಿ ಏನೇನಕ್ಕೆ ಖರ್ಚು ಮಾಡಿದ್ರಿ ಯಾರ್ಯಾರಿಗೆ ಕೊಟ್ರಿ ಹೌದಲ್ವೋ ಯಾರ್ಯಾರಿಗೆ ಕೊಟ್ರಿ ಅದಕ್ಕೆ ಫಸ್ಟ್ ಪರ್ಸನ್ ಯಾರಪ್ಪ ಅಂದ್ರೆ ಟುವರ್ಡ್ಸ್ ಎಂಪ್ಲಾಯೀಸ್ ಎಂಪ್ಲಾಯೀಸ್ ಗೆ ಏನೇನ್ ಕೊಡ್ತೀವಿ ಸ್ಯಾಲರಿ ಕೊಡ್ತೀವಿ ವೇಜಸ್ ಕೊಡ್ತೀವಿ ಬೋನಸ್ ಕೊಡ್ತೀವಿ ಯಾರಾದ್ರೂ ಕಾಂಪೆನ್ಸೇಷನ್ ಕೊಟ್ಟಿರ್ತೀವಿ ಇಂಥವೆಲ್ಲ ಕೂಡ ಟುವರ್ಡ್ಸ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ ಅಂದ್ರೆ ಬಂದಿರತಕ್ಕಂತ ವ್ಯಾಲ್ಯೂ ಅಮೌಂಟ್ ಅಲ್ಲಿ ಎಷ್ಟು ವ್ಯಾಲ್ಯೂ ಬಂದಿದೆ ಆ ಬಂದಿರೋ ವ್ಯಾಲ್ಯೂನಲ್ಲಿ ಎಂಪ್ಲಾಯೀಸ್ ಗೆ ಅಂತ ಎಷ್ಟು ಖರ್ಚು ಮಾಡಿದ್ದೀರಾ ಎಷ್ಟು ಅಪ್ಲೈ ಮಾಡಿದ್ದೀರಾ ಓಕೆನಾ ಇದು ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಟುವರ್ಡ್ಸ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಯಾರು ಇರ್ತಾರಪ್ಪ ಡೈರೆಕ್ಟರ್ಸ್ ಇರ್ತಾರೆ ಕರೆಕ್ಟಾ ಡೈರೆಕ್ಟರ್ಸ್ ಗೆ ಸ್ಯಾಲರಿ ಕೊಟ್ಟಿದ್ದೀರಾ ಕಮಿಷನ್ ಕೊಟ್ಟಿದ್ದೀರಾ ಏನಾದ್ರೂ ಕೊಟ್ಟಿದ್ರೆ ಈ ವ್ಯಾಲ್ಯೂ ಆಡೆಡ್ ಅಲ್ಲಿ ಈ ಅಮೌಂಟ್ ಆಫ್ ಪ್ರಾಫಿಟ್ ಅಲ್ಲಿ ವ್ಯಾಲ್ಯೂನಲ್ಲಿ ಎಷ್ಟು ಎಂಪ್ಲಾಯೀಸ್ ಕೊಟ್ಟಿದ್ದೀರಾ ಎಷ್ಟು ಮ್ಯಾನೇಜ್ಮೆಂಟ್ ಗೆ ಕೊಟ್ಟಿದ್ದೀರಾ ಅಂತ ಬೇಕು ಕರೆಕ್ಟಾ ನೆಕ್ಸ್ಟ್ ಮೂರನೇ ಟುವರ್ಡ್ಸ್ ಗವರ್ಮೆಂಟ್ ಗವರ್ಮೆಂಟ್ ಗೆ ಏನೇನು ಕೊಟ್ಟಿದ್ದೀರಾ ಸಿ ಗವರ್ಮೆಂಟ್ ಗೆ ಟ್ಯಾಕ್ಸಸ್ ಕಟ್ಟಿದ್ದೀರಾ ಏನಾದ್ರೂ ಸೆಸ್ ಕಟ್ಟಿದ್ದೀರಾ ಅಥವಾ ಯಾವ್ದಾದ್ರು ಡೈರೆಕ್ಟ್ ಟ್ಯಾಕ್ಸಸ್ ಕಟ್ಟಿದ್ದೀರಾ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಕಟ್ಟಿದ್ದೀರಾ ಯಾವ್ಯಾವ ತರ ಟ್ಯಾಕ್ಸಸ್ ಕಟ್ಟಿದ್ದೀರಾ ಅಂತ ಬರುತ್ತೆ ಓಕೆನಾ ನೆಕ್ಸ್ಟ್ ನಾಲ್ಕನೇದು ಟುವರ್ಡ್ಸ್ ಫೈನಾನ್ಸ್ ಪ್ರೊವೈಡರ್ಸ್ ಅಂದ್ರೆ ನಮ್ಗೆ ಸಾಲ ಕೊಟ್ಟಿರ್ತಾರೆ ಹೌದಾ ಡಿಬೆಂಚರ್ಸ್ ಗೆ ಇಂಟ್ರೆಸ್ಟ್ ಕೊಟ್ಟಿರ್ತೀವಿ ಕರೆಕ್ಟಾ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ಸ್ ಕೊಟ್ಟಿರ್ತೀವಿ ಯಾರ್ಯಾರ ಸಾಲಕ್ಕೆ ಅಥವಾ ಬ್ಯಾಂಕ್ ಇಂದ ಲಾಂಗ್ ಟರ್ಮ್ ಲೋನ್ ಅನ್ನು ತಗೊಂಡಿರ್ತೀವಿ ನೋಡಿ ಅದೇ ಬ್ಯಾಂಕ್ ಇಂದ ವರ್ಕಿಂಗ್ ಕ್ಯಾಪಿಟಲ್ ಶಾರ್ಟ್ ಟರ್ಮ್ ತಗೊಂಡ್ರೆ ಇಲ್ಲಿ ಬರುತ್ತೆ ಲಾಂಗ್ ಟರ್ಮ್ ತಗೊಂಡ್ರೆ ಇಲ್ಲಿ ಬರುತ್ತೆ ಸೊ ಹಾಗಾದ್ರೆ ಶೇರ್ ಹೋಲ್ಡರ್ಸ್ ಡಿಬೆಂಚರ್ಸ್ ಬ್ಯಾಂಕ್ ಲೋನ್ ಲಾಂಗ್ ಟರ್ಮ್ ಲೋನ್ಸ್ ಏನಾದ್ರೂ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ರೆ ಈ ಅಮೌಂಟ್ ಆಫ್ ವ್ಯಾಲ್ಯೂನಲ್ಲಿ ಎಷ್ಟು ಅಪ್ಲೈ ಮಾಡಿದೀವಿ ಎಷ್ಟು ಯೂಸ್ ಮಾಡಿದೀವಿ ಅದನ್ನೇ ನಾವು ಟುವರ್ಡ್ಸ್ ಫೈನಾನ್ಸ್ ಪ್ರೊವೈಡರ್ ಅಂತ ಹೇಳ್ತೀವಿ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ ಯಾರಪ್ಪ ಅಂದ್ರೆ ಟುವರ್ಡ್ಸ್ ರೀಪ್ಲೇಸ್ಮೆಂಟ್ ಅಂಡ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ ಟುವರ್ಡ್ಸ್ ರೀಪ್ಲೇಸ್ಮೆಂಟ್ ಅಂಡ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಎಷ್ಟು ಅಮೌಂಟ್ ಆಫ್ ವ್ಯಾಲ್ಯೂನ ನಾವು ರೀಪ್ಲೇಸ್ಮೆಂಟ್ ಗೆ ಅಂತ ಇಟ್ಕೊಂಡಿದ್ದೀವಿ ರೀಪ್ಲೇಸ್ಮೆಂಟ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ಇದೆ ಅದನ್ನ ಯೂಸ್ ಮಾಡ್ತೀವಿ
ಯೂಸ್ ಮಾಡಿದ ತಕ್ಷಣ ಅದ್ರ ಬೆಲೆ ಕಡಿಮೆ ಆಗುತ್ತೆ. ಅದನ್ನ ಏನಂತ ಹೇಳ್ತೀವಿ? ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಆ ದುಡ್ಡು ಯಾರಿಗಾದ್ರೂ ಕೊಡ್ತೀರಾ? ಇಲ್ಲ, ನಮ್ಮ ಹತ್ರನೇ ಇರುತ್ತೆ. ಆ ದುಡ್ಡನ್ನ ಏನ್ ಮಾಡ್ತೀರ? ಆ ದುಡ್ಡನ್ನ ನಾವೇನ್ ಮಾಡ್ತೀವಿ? ಮುಂದಕ್ಕೆ ಹಳೆ ಅಸೆಟ್ ನ ತಗೊಂಡು ಹೊಸ ಅಸೆಟ್ ನ ರೀಪ್ಲೇಸ್ ಮಾಡೋಣ ಅಂತ ಅನ್ಕೊಂಡಿರ್ತೀರ. ಅಂತ ಏನಾದ್ರೂ ಅಮೌಂಟ್ ಇದ್ರೆ ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಬರೀತೀವಿ. ಅದೇ ತರ ಪ್ರಾಫಿಟ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ಅನ್ನ ಫ್ಯೂಚರ್ ಎಕ್ಸ್ಪ್ಯಾನ್ಷನ್ ಗೆ ಅಂತ ರಿಸರ್ವ್ ಅಂತ ಎತ್ತಿಟ್ಟಿರ್ತೀವಿ. ಡೆವಲಪ್ಮೆಂಟ್ ರಿಬೇಟ್ ಅಂತ ರಿಸರ್ವ್ ಅಂತ ಎತ್ತಿಟ್ಟಿರ್ತೀವಿ. ಈ ತರದ ಏನಾದ್ರು ರಿಸರ್ವ್ಸ್ ಏನಾದ್ರು ಎತ್ತಿಟ್ಟಿದ್ರೆ ಅಥವಾ ಎಲ್ಲಾ ಕೊಟ್ಮೇಲೆ, ಇಂಟ್ರೆಸ್ಟ್ ಕೊಟ್ಮೇಲೆ, ಡಿವಿಡೆಂಡ್ಸ್ ಕೊಟ್ಮೇಲೆ, ಎಲ್ಲಾ ಕೊಟ್ಮೇಲೆ ಇನ್ನೂ ಪ್ರಾಫಿಟ್ ಉಳಿದಿರುತ್ತೆ, ಅದನ್ನ ನಾವೇನಂತ ಹೇಳ್ತೀವಿ? ಸರ್ಪ್ಲಸ್ ಅಂತ ಹೇಳ್ತೀವಿ. ಆ ಸರ್ಪ್ಲಸ್ ಕೂಡ ಎಕ್ಸ್ಪ್ಯಾನ್ಷನ್ ಗೆ, ನಾಳೆ ದಿನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ಆ ದುಡ್ಡನ್ನ ಯೂಸ್ ಮಾಡ್ತೀವಿ. ಕರೆಕ್ಟಾ? ಸೊ ಹಾಗಾದ್ರೆ ಇಷ್ಟು ಅಮೌಂಟ್ ಎಷ್ಟು ವ್ಯಾಲ್ಯೂ ಆಡ್ ಆಗಿದೆ ಅಷ್ಟು ಅಮೌಂಟ್ ವ್ಯಾಲ್ಯೂ ಅಪ್ಲೈಗೆ ಏನಾಗಿರ್ಬೇಕಾಗುತ್ತೆ? ಈಕ್ವಲ್ ಆಗಿರ್ಬೇಕಾಗುತ್ತೆ. ಈಗ ನೋಡಿ, ಯಾರಿಗೆ? ಇಂಜಿನಿಯರ್ ಅರ್ಥ ಆಗುತ್ತೆ, ಡಾಕ್ಟರ್ ಅರ್ಥ ಆಗುತ್ತೆ, ನಂತ ಇಲಿಟ್ರೇಟ್ ಅರ್ಥ ಆಗುತ್ತೆ, ಯಾರಿಗೆ ಅಕೌಂಟಿಂಗ್ ಗಂಧನೇ ಇರೋದಿಲ್ಲ ಅವ್ರಿಗೂ ಕೂಡ ಈಸಿಯಾಗಿ ಈ ಇನ್ಕಮ್ ಸ್ಟೇಟ್ಮೆಂಟ್, ಈ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಈಸಿಯಾಗಿ ಅರ್ಥ ಆಗುತ್ತೆ. ಹೌದಾ ಇಲ್ವೋ? ಸೊ ಅದಕ್ಕೋಸ್ಕರನೇ ದಿ ಪರ್ಪಸ್ ವೈ ವಿ ಪ್ರಿಪೇರ್ ದಿಸ್ ವ್ಯಾಲ್ಯೂ ಆಡೆಡ್ ಸ್ಟೇಟ್ಮೆಂಟ್ ಈಸ್ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಬೈ ಆಲ್ ದ ಕನ್ಸರ್ನ್ ಪಾರ್ಟೀಸ್ ಆರ್ ರಿಲೇಟೆಡ್ ಪಾರ್ಟೀಸ್ ಆಫ್ ದ ಬಿಸ್ನೆಸ್ ಅಂತ ಹೇಳಿ. ಈಗ ಇದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಒಂದಷ್ಟು ವಿಡಿಯೋಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.